ಗುಡ್ ಆಫ್ಟರ್ನೂ ಈಗ ನಿಮಗೆ ರಾಹು ಮತ್ತು ಗುರುವಿನ ಗೋಚಾರ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಟೂ ಹನ್ನೆರಡು ಹದಿಮೂರರಲ್ಲಿ ಯಾವ ರೀತಿಯ ಫಲಗಳನ್ನು ತುಲಾರಾಶಿಯವರಿಗೆ ಕೊಡ್ತಾನೆ ಅಂತ ನೋಡೋಣ ಮೊದಲು ರಾಹುವಿನ ಬಗ್ಗೆ ನಿಮಗೆ ಸರಿಯಾಗಿ ತಿಳಿಬೇಕಾಗ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವನ್ನು ಬಹಳ ಎಚ್ಚರಿಕೆಯಿಂದ ವಿಶ್ಲೇಷಿಸಬೇಕು ಅಂತ ನಮ್ಮ ಪ್ರೊಫೆಸರ್ ಕೃಷ್ಣಕುಮಾರ್ ಹೇಳಿದ ಮಾತು ನೆನಪಿದೆ ಯಾಕಂದರೆ ಬೇರೆ ಗ್ರಹಗಳಂತೆ ರಾಹು ಎಲ್ಲ ಕಾಲದಲ್ಲಿ ಒಂದೇ ರೀತಿಯ ಫಲಿತಗಳನ್ನು ಕೊಡಲಿಕ್ಕಿಲ್ಲ ರಾಹು ಏನು ಅಂದರೆ ಚದುರಿ ಹೋದ ಹಾಗೂ ಮಂಕಾಗಿರುವ ಮನಸ್ಸನ್ನು ಉಂಟು ಮಾಡ್ತಾನೆ ಅಂದರೆ ರಾಹು ಇಲ್ಯೂಷನ್ ಪ್ಲಾನೆಟ್ ವಿಷ್ಣುವಿನ ಅವತಾರವಾದ ರಾಮನಿಗೂ ಕೂಡ ರಾಹುವಿನ ಪ್ರಭಾವ ಬಿಡಲಿಲ್ಲ ಯಾತಕ್ಕಂದರೆ ವಾಲಿ ಸುಗ್ರೀವರ ಕಾಳಗದ ವೇಳೆಯಲ್ಲಿ ವಾಲಿ ಯಾರು ಸುಗ್ರೀವ ಯಾರು ಅನ್ನುವುದೇ ತಿಳಿಯದೆ ಭ್ರಾಂತನಾಗಿಬಿಟ್ಟ ಇದು ರಾಹುವೇ ಕಾರಣ ತಿಳ್ಕೊಳ್ಳಿ ಆದ್ದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಮತ್ತು ಚಂದ್ರರು ಗ್ರಹಣ ಸಮಯದಲ್ಲಿ ರಾಹುವಿನಿಂದ ಹಿಡಿಯಲ್ಪಟ್ಟು ರಾಹುಗ್ರಸ್ತರಾಗ್ತಾರೆ ಅಂತ ಯಾಕಂದರೆ ರಾಹು ಸ್ವರಭಾನು ರಾಕ್ಷಸನ ಅಂಶ ಅವನೇ ಸ್ವರಭಾನುವೆ ರಾಹುವಿನ ಯುತಿಯಿಂದ ಎಲ್ಲ ಗ್ರಹಗಳಿಗೂ ರಾಹುವಿನಿಂದ ಮೋಕ್ಷ ಸಿಗಲಾರದು ಅಂದರೆ ರಾಹುವಿನ ಕತ್ತನ್ನು ಹಿಡ್ದು ಯಾರ್ಯ ನಿಮ್ಮ ಕತ್ತನ್ನು ಬೇರೆಯವರು ಹಿಡಿದ್ರೆ ಹೇಗಾಗ್ತದೆ ಸೊ ಆ ರೀತಿ ರಾಹು ಯಾವುದೇ ಗ್ರಹವನ್ನು ಹಿಡಿದ್ರೆ ತೊಂದರೆಯನ್ನು ಉಂಟು ಮಾಡ್ತಾನೆ ಸೊ ರಾಹು ಸೂರ್ಯ ಅಥವಾ ಚಂದ್ರನ ಜೊತೆಗಿದ್ದಾಗ ತಂದೆ ಹಾಗೂ ತಾಯಿಯ ವಿಷಯದಲ್ಲಿ ನಿಮಗೆ ತೊಂದರೆಗಳು ಗ್ಯಾರಂಟಿ ಕಾರಣ ಸೂರ್ಯನು ಪಿತೃಕಾರಕ ಚಂದ್ರನ ಮಾತ್ರಕಾರಕ ಸೂರ್ಯನೊಡನೆ ಇರುವಂತಹ ರಾಹು ಸರ್ಕಾರದ ಸೌಲಭ್ಯಗಳನ್ನು ಅನುಭವಿಸುವ ವಿಚ ವಿಷಯದಲ್ಲಿ ಕೂಡ ತೊಂದರೆಯನ್ನ ಉಂಟು ಮಾಡ್ತಾನೆ ಅಂತ ಸಿಕ್ಕಿದೆ ಕೆಲಸ ಕೈ ತಪ್ಪಿ ಹೋಗಬಹುದು ಒಂದು ವೇಳೆ ನಿಮಗೆ ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ ಅನ್ನೋ ತಕ್ಷಣ ರಾಹು ಟ್ರಾನ್ಸಿಟ್ ಗೋಚಾರದಲ್ಲಿ ರಾಹು ಬಂದು ಸೂರ್ಯನೊಡನೆ ಕೂತಾಗ ನಿಮಗೆ ಅಂತಹ ಗೌರ್ಮೆಂಟ್ ಜಾಬ್ ಕೈತಪ್ಪಿ ಹೋಗ್ತದೆ ಯಾತಕ್ಕೆ ತಪ್ಪಿ ಹೋಯಿತು ಅನ್ನೋದು ನಿಮಗೆ ಗೊತ್ತಾಗುವುದಿಲ್ಲ ಇದು ಪೂರ್ವ ಜನ್ಮದ ಪುಣ್ಯ ಅಥವಾ ಪಾಪದ ಫಲ ಮನೆ ಅಥವಾ ನಿವೇಶನ ಏನಾದರೂ ನಿಮಗೆ ಸಿಗ್ತಾ ಇದೆ ಅಂತ ಹೇಳುವಾಗ ಅದು ಡಿಲೇ ಆಗ್ತದೆ ಓಕೆ ಸ್ವಲ್ಪ ಕೆಲ ಬಾರಿ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ದಂಡ ಕಟ್ಟಬೇಕಾದ ಅವಶ್ಯಕತೆ ಇದೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕರೆಕ್ಟ್ ಎಲ್ಲ ಕರೆಕ್ಟ್ ಎಲ್ಲ ವರ್ಷ ಕರೆಕ್ಟ್ ಅಂತ ಹೇಳ್ತಾ ಇರುವಾಗ ಸಡನ್ ಆಗಿ ನಿಮಗೆ ಹಿಂದಿನ ಅರಿಯರ್ಸ್ ಕೂಡ ಬರುವಂತಹ ಸಾಧ್ಯತೆ ರಾಹುವಿನಿಂದಾಗಿ ಆಗ್ತದೆ ರಾಹು ಕುಜ ಇದ್ದರೆ ಸೋದರ ಸೋದರಿಯರೊಡನೆ ತೊಂದರೆ ರಕ್ಷಣಾ ಸಂಸ್ಥೆಗಳಿಂದ ಪೊಲೀಸ್ ಇಲಾಖೆಯಿಂದ ಅಥವಾ ದರ್ಪಿಷ್ಟ ಜನರಿಂದ ತೊಂದರೆಗಳು ಉಂಟಾಗ್ತದೆ ಅಂತ ಹೇಳ್ತಾರೆ ರಾಹು ಬುಧನೊಡನೆ ಇದ್ದಾಗ ಕಿರಿ ತಮ್ಮನಿಂದ ತೊಂದರೆ ಸೋದರ ಮಾವನಿಂದ ವಿದ್ಯಾಭ್ಯಾಸದಿಂದ ಸಂಪರ್ಕದ ಕೊರತೆಯಿಂದ ರಾಹು ಉದ ಬುಧ ಸಂಪರ್ಕ ಸಾಧನಗಳು ಅದರಿಂದ ನಿಮಗೆ ತೊಂದರೆ ಬರ್ಬೋದು ರಾಹು ಗುರುವಿನೊಡನೆ ಇದ್ದಾಗ ಗುರುಚಂಡಾಲ ಯೋಗ ಆಕ್ಟಿವೇಟ್ ಆಗ್ತದೆ ಆಗ ನೀವು ಭಿಕ್ಷಾಟನೆ ಮಾಡಬೇಕಾದ ಪ್ರಸಂಗವು ಬಂದಿತ್ತು ರಾಹು ಇರುವಾಗ ವೈವಾಹಿಕ ಜೀವನದಲ್ಲಿ ತೊಂದರೆ ಕಾರಣ ಏನು ರಾಹು ಶುಕ್ರ ಒಟ್ಟಿಗಿದ್ರೆ ನಾವು ಹೇಳ್ತೇವೆ ನಿನಗೇನು ಇಲ್ಲಿಗಲ್ ಎಫ್ ಆರ್ಸ್ ಇದೆ ಕಣೋ ಅಂತೆ ಮೊನ್ನೆಯೊಬ್ಬರಿಗೆ ಹಾಗೆ ಹೇಳಿದೆ ಆಯ್ತಾ ನೀವು ಬೇರೆ ಹೆಂಗಸರ ಜೊತೆಗೆ ನೀವು ಮದುವೆ ಆಗಿದ್ದೀರಾ ಬೇರೆ ಹೆಂಗಸರ ಜೊತೆಗೆ ಇದ್ದೀರಾ ರಾಮಕೃಷ್ಣ ಆಮೇಲೆ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಆಯ್ತಾ ಸೊ ಆ ರೀತಿಯ ಒಂದು ಪ್ರಸಂಗ ರಾಹು ಗುರುವಿನೊಡನೆ ಇದ್ದರೆ ರಾಹು ಶುಕ್ರನೊಡನೆ ಇದ್ದರೆ ಸ್ಪೌಸ್ ರಿಲೇಟೆಡ್ ಪ್ರಾಬ್ಲಮ್ ಆದರೆ ಇಲ್ಲಿ ಶುಕ್ರ ಗುರು ದಾನವ ಗುರು ಆದ್ದರಿಂದ ಅಲ್ಲಿ ಹೆಚ್ಚು ರಾಹು ಬಾಲ ಬಿತ್ತಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ಮಟ್ಟಿಗೆ ಐಷಾರಾಮಿ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಒಂದು ಹೆಂಡತಿ ಇದ್ದರೆ ಇನ್ನೊಂದು ಪ್ಯಾರಲಲ್ ಹೆಂಡ ಮಿಸ್ಟ್ರೆಸ್ ಓಕೆ ರಾಹು ಇದ್ದಾಗ ವ್ಯವಸಾಯದಿಂದ ರೈತರಿಂದ ಕರ್ಮಚಾರಿಗಳಿಂದ ಎಂಪ್ಲಾಯೀಸಿನಿಂದ ಕೂಲಿಗಳಿಂದ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಉಂಟು ಆಯ್ತಾ ವಿವಿಧ ಮನೆಗಳಿಗೆ ಮನೆಗಳಲ್ಲಿ ರಾಹು ಇದ್ದಾಗ ಆಯಾ ಮನೆಯದ ಭಾವಕ್ಕೆ ತೊಂದರೆ ಆಗುವುದುಂಟು ನೋಡಿ ಇದು ಇದು ಕೂಡ ಬಹಳ ಮುಖ್ಯ ಮೊದಲನೇ ಮನೆಯಲ್ಲಿ ಸ್ಥಿತನಾದ ರಾಹು ಏನು ಮಾಡ್ತಾನೆ ಆಕರ್ಷಕ ಮೈ ಬಣ್ಣಕ್ಕೆ ಧಕ್ಕೆ ಉಂಟು ಮಾಡ್ತಾನೆ ಅಂತ ಯಾಕಂದ್ರೆ ತನುಭಾವ ಬೃಹತ್ತಾದ ಶರೀರ ಕೊಡ್ತಾನೆ ಅದರ ಮಂದ ಬುದ್ಧಿ ಕೂಡ ಕೊಟ್ಟನು ನೋಡಿ ಎಂತೆಂಥ ರಾಹುವಿನ ಅವಸ್ಥೆ ಎರಡನೇ ಮನೆಯಲ್ಲಿ ರಾಹು ಇದ್ದಾಗ ಹಣಕಾಸಿನ ವಿಚಾರವಾಗಿ ತೊಂದರೆ ಆದೀತು ಸಂಸಾರದಲ್ಲಿ ತೊಂದರೆ ಆದೀತು ಮೂರನೇ ಮನೆಯಲ್ಲಿರುವ ರಾಹು ಸಂಪರ್ಕ ವಿಷಯದಲ್ಲಿ ಕಮ್ಯುನಿಕೇಶನ್ ವಿಚಾರದಲ್ಲಿ ಅಥವಾ ನೆರೆಹೊರೆಯವರ ವಿಚಾರದಲ್ಲಿ ತೊಂದರೆ ಮಾಡಿಯಾನು ಮೂರು ಮತ್ತು ಆ ಮೂರು ಆರು ಹನ್ನೆರಡನೇ ಮನೆ ಮೂರು ಆರು ಹನ್ನೊಂದು ಇರಬೇಕು ರಾಹು ಇದ್ದಾಗ ಒಳ್ಳೆ ಫಲಗಳನ್ನು ಕೊಡ್ತಾನೆ ಹೇಳಿ ಹೇಳ್ತೇವೆ ನಿಮ್ಮ ಮೂರನೇ ಮನೆ ಕಿವಿ ಇಯರ್ ಶ್ರವಣ ಕುಂದಬಹುದು ಅಂದ್ರೆ ಕಿವಿ ಕೇಳುವುದು ಕೆಪರು ಶೌಡ ಕೃಷ್ಣ ಹೇಳಿ ನಾವು ಕರಿತೇವೆ ಆ ರೀತಿಯೂ ಆಗಬಹುದು ನಾಲ್ಕನೇ ಮನೆಯಲ್ಲಿ ರಾಹು ಇದ್ದರೆ ನಿಮ್ಮ ಆಸ್ತಿಗೆ ತೊಂದರೆ ಬರ್ಬೋದು ನಾವು ಹೇಳ್ತೇವೆ ಕುಜರಾಹು ಒಟ್ಟಿಗಿದ್ರೆ ಆಸ್ತಿಗೂ ತೊಂದರೆ ಆಗ್ತದೆ ಮನೆಗೂ ಮನೆ ವಿಚಾರದಲ್ಲಿ ಲಿಟಿಗೇಷನ್ ಆಗ್ತದೆ ಕುಜರಾಹು ಹನ್ನೆರಡನೇ ಮನೆಯಲ್ಲಿದ್ದರೆ ಜೈಲು ವಾಸವಾಗ್ಬೋದು ಅಂತ ಹೇಳ್ತೇವೆ ನಾಲ್ಕನೇ ಮನೆಯಲ್ಲಿ ರಾವು ವೆಹಿಕಲ್ಸ್ ಆಕ್ಸಿಡೆಂಟ್ ಮಾಡಿ ನಾನು ಓಕೆ ಸೊ ವಾಹನ ಇತ್ಯಾದಿಗೆ ಪ್ರಾಪ್ತಿಗೆ ಅಡ್ಡಿ ಮುಂಟು ಮಾಡಿ ಅವನು ಪಂಚಮದಲ್ಲಿ ರಾಹು ಇದ್ದಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡಿ ಅವನು ಸಂತಾನ ಅಲ್ಲಿ ರಾಹು ಪಂಚಮದಲ್ಲಿದ್ದರೆ ಸರ್ಪಶಾಪ ಅಂತ ಹೇಳ್ತದೆ ಕೆಲವು ಬಾರಿ ಹುಕ್ಕಳ ಬಳಿ ಮಕ್ಕಳಿಗೆ ಸುತ್ತಿ ಸಾಯುವುದುಂಟು ಹೊಟ್ಟೆಯಲ್ಲೇ ಸತ್ತು ಹೋಗುವುದುಂಟು ಅದು ರಾ ನಿಮಗೆ ಸರ್ಪಶಾಪದ ಪರಿಣಾಮ ರಾಹು ಪಂಚಮದಲ್ಲಿದ್ದರೆ ಆಗ್ತದೆ ಗರ್ಭಾಶಯದ ವಿಚಾರದಲ್ಲಿ ರಾಹು ತೊಂದರೆಯನ್ನು ಉಂಟು ಮಾಡಿಯಾನು ಆಯಿತಾ ಸೊ ಅದಕ್ಕೆ ಹೇಳಿದೆ ದೋಷ ಅಂತ ಆರನೇ ಮನೆಯಲ್ಲಿ ರಾಹು ಶತ್ರುಗಳು ರೋಗಗಳು ಸಾಲದ ವಿಚಾರಕ್ಕೆ ಅಡ್ಡಿಯನ್ನುಂಟು ಮಾಡ್ತಾನೆ ಅಂತ ಆದರೆ ಅಲ್ಲಿ ಆರನೇ ಮನೆಯಲ್ಲಿ ರಾಹು ಒಳ್ಳೆಯದೇ ಮಾಡ್ತಾನೆ ಯಾವಾಗಲೂ ತಿಳ್ಕೊಳ್ಳಿ ಓಕೆ ಶತ್ರುಗಳ ನಾಶ ಸಾಲ ನಾಶ ಅಂತ ನೀವು ಏನು ತಿಳ್ಕೊಳ್ಬಾರ್ದು ಸಪ್ತಮದಲ್ಲಿ ಕಳತ್ರದ ಪ್ರಭಾವ ಅಂದರೆ ರಾಹು ಡೈವರ್ಸ್ ಉಂಟು ಮಾಡ್ತಾನೆ ಓಕೆ ಎಂಟನೇ ಮನೆಯಲ್ಲಿ ರಾಹು ನಿಮಗೆ ಆಯುಷ್ಯನ ಬಗ್ಗೆ ತೊಂದರೆ ಮಾಡ್ತಾನೆ ಅನ್ನ ಅನಗತ್ಯ ಹರ್ಡಲ್ಸ್ ಆಕ್ಸಿಡೆಂಟ್ಸ್ ನನ್ನದು ಎಂಟನೇ ಮನೆಯಲ್ಲಿ ರಾಹು ಆದರೆ ಅದಕ್ಕೆ ಪ್ರತಿರೋಧವಾಗಿ ಕುಜಾ ಸಪೋರ್ಟಿವ್ ಆಗಿ ಏಳನೇ ಮನೆಯಲ್ಲಿ ಇದ್ದಾನೆ ಆದ್ದರಿಂದ ನಮಗೆ ಸ್ವಲ್ಪ ತೊಂದರೆ ಆಗಲಿಕ್ಕಿಲ್ಲ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದರೆ ಹಾಂ ಇನ್ನೂ ಒಂದಿದೆ ನಿಮಗೆ ಈ ರಾಹು ಚಂದ್ರ ಒಟ್ಟಿಗಿದ್ರೆ ಆತ್ಮಹತ್ಯೆ ಕೂಡ ಮಾಡಬಹುದು ಅಂತ ರಾಹು ಅಷ್ಟಮದಲ್ಲಿ ಇದ್ರೆ ನಿಮಗೆ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಟ್ಟಾನೆ ಒಂಬತ್ತನೇ ಮನೆಯಲ್ಲಿ ನಿಮಗೆ ರಾಹು ಅಭಿವೃದ್ಧಿಗೆ ಭಾಗ್ಯಾಭಿವೃದ್ಧಿಗೆ ತೊಂದರೆ ತೊಂದರೆಯನ್ನುಂಟು ಮಾಡ್ತಾನೆ ಅದೇ ಹತ್ತನೇ ಮನೆಯಲ್ಲಿರುವಂಥ ರಾಹು ವೃತ್ತಿ ಮತ್ತು ಪಿತೃ ಆಸ್ತಿಗಳ ವಿಚಾರದಲ್ಲಿ ತೊಂದರೆ ಉಂಟು ಮಾಡಬಹುದು ಆದರೆ ಹತ್ತನೇ ಮನೆಯಲ್ಲಿ ನಾವು ಹೇಳ್ತೇವೆ ಪ್ರೊಫೆಷನಲಿ ದೇ ಆರ್ ಸೌಂಡ್ ಅಂತ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ರೆ ಹಿರಿಯಣ್ಣನಿಂದ ಬರುವಂತಹ ಸೌಲಭ್ಯಗಳಿಗೆ ತೊಂದರೆ ಉಂಟು ಮಾಡಬಹುದು ಸಹಾಯಕ್ಕೆ ತೊಂದರೆ ಉಂಟು ಮಾಡುವುದು ಮಾಡಬಹುದು ಹನ್ನೆರಡನೇ ಮನೆಯಲ್ಲಿ ರಾಹು ಏನು ಮಾಡ್ತಾನೆ ನಿಮಗೆ ಅನಗತ್ಯ ಖರ್ಚುಗಳನ್ನು ಜಾಸ್ತಿ ಮಾಡ್ತಾನೆ ಆಧ್ಯಾತ್ಮಿಕ ಸಾಧನೆಗಳಿಗೆ ತೊಂದರೆ ಉಂಟು ಮಾಡ್ತಾನೆ ನೋಡಿ ಕೇತು ಹನ್ನೆರಡನೇ ಮನೆ ಇದ್ರೆ ನಿಮಗೆ ಮೋಕ್ಷ ಕೊಡ್ತಾನೆ ಅದೇ ರಾಹು ನಿಮಗೆ ಆಧ್ಯಾತ್ಮಿಕಕ್ಕೆ ತೊಂದರೆ ಮಾಡ್ತಾನೆ ರಾಹು ಛಾಯಾಗ್ರಹ ತಿಳ್ಕೊಳ್ಳಿ ರಾಹು ಒಬ್ಬ ಛಾಯಾಗ್ರಹ ಓಕೆ ರಾಹು ಅಂದರೆ ಏನು ವಿದೇಶೀಯ ವಿದೇಶಗಳು ಮುಸ್ಲಿಂ ದೇಶಗಳು ಮುಸ್ಲಿಮರು ಹುಟ್ಟಿದ ಮತಕ್ಕಿಂತ ಅನ್ಯ ಧರ್ಮ ವಾಮಾಚಾರ ನೋಡಿ ವಾಮಾಚಾರ ಕೂಡ ರಾಹುವೇ ಕಾರಣ ವಿಧವೆ ವಿವಾಹ ವಿವಾಹನು ಅತಿಕ್ರಮಿಸಿದ ಸಂಬಂಧಗಳು ಓಕೆ ಬೃಹತ್ ಶರೀರ ಬಲಯುತವಾದ ಭುಜಗಳು ಭುಜ ಕೆಲವರು ಭುಜ ನೋಡಬೇಕು ಕಡು ಕಡಗಿ ಮುತ್ತೈದ ನಾವು ಹೇಳ್ತೇವೆ ಬೂದು ಬಣ್ಣ ಯಾವುದು ಮೋಡದ ವಾತಾವರಣ ಮೋಡಗಳು ಛಾಯಾಗ್ರಹ ಅಲ್ವಾ ಮೋಡ ಕವಿದಿದೆ ಅಂತ ರಾಹು ದರ್ಬೆ ಹುಲ್ಲು ಹಿಂದುಗಳು ಈ ಹುಲ್ಲನ್ನು ಜಾಸ್ತಿಯಾಗಿ ಪರಿಶುದ್ಧೀಕರಣಕ್ಕೆ ಉಪಯೋಗಿಸ್ತಾರೆ ಮಣೆ ಅಡಿ ಹಾಕ್ತಾರೆ ಅದು ರಾಹು ಗೋಮೇದಿಕ ರತ್ನ ರಾಹು ಆಯಿತಾ ರಾಹುವಿನ ಅಧಿದೇವತೆ ಯಾರು ದುರ್ಗಾ ಮಾತ ಆತ್ಮಹತ್ಯೆ ವಿಷ ಸರ್ಪ ಯಾವುದೇ ವಿಧವಾದ ಮೋಸ ನಾನು ಆವಾಗ ಅವಾಗ ಅವಾಗ ಹೇಳ್ತಾ ಇರ್ತೇನೆ ನೋಡಿ ಓಕೆ ಚರ್ಮ ವ್ಯಾಧಿ ಚರ್ಮದ ಎಲರ್ಜಿ ಸ್ಕಿನ್ ಎಲರ್ಜಿ ಓಕೆ ಅದು ಬುಧ ಕೂಡ ಇರ್ತಾನೆ ಬುಧ ರಾವು ಇದ್ರೆ ಹಾಗೆ ಕೊಳಕು ಹಲ್ಲು ವಾಸನೆ ಬಾಯಲ್ಲಿ ಉಂಟಾಗುವ ವಾಸನೆ ಮುಸ್ಲಿಮರು ಸಜೆಸ್ಟ್ ಮಾಡುವಂತಹ ಯುನಾನಿಯಂಥ ಔಷಧಗಳು ಇದೆಲ್ಲ ರಾಹು ಓಕೆ ಕೆಲ ಬಾರಿ ಅಸಹಜ ಸಾವು ಇದಕ್ಕಿದ್ದಾಗೆ ಸತಗಳು ಅಸಹಜ ಏನು ತಿಳಿಯದೆ ರಾಹು ಅದು ರಾಹು ಕಾರಣ ಅಂಟು ರೋಗ ಕೆಟ್ಟ ವಾಸನೆ ಆಯ್ತಾ ಇದೆಲ್ಲ ವಿಧವೆ ವಿಧವೆ ವಿಡೋ ಜೊತೆಗೆ ಪಾರ್ಟ್ನರ್ಶಿಪ್ ಇದು ರಾಹು ಕಾರಣ ಓಕೆ ವಿಧವೆಯವರೊಂದಿಗೆ ನೀವು ರಿಲೇಶನ್ಶಿಪ್ ಮಾಡುವುದು ಇದು ಕೂಡ ರಾಹು ಕಾರಣ ಆಮೇಲೆ ಆರೋಗ್ಯ ಹುತ್ತ ವಿಷ ಸರ್ಪಗಳು ಆಯಿತಾ ಅನೈತಿಕ ವ್ಯವಹಾರ ಗುಪ್ತ ಇದೆಲ್ಲ ನೀವು ಯಾವುದೇ ಬೇರೆ ಗ್ರಹಗಳಿಗೆ ಸಂಬಂಧಪಟ್ಟದಲ್ಲ ಇದು ಅದು ರಾಹು ಸೊ ರಾಹು ಇದ್ದಲ್ಲಿ ರಾಹು ಸಪ್ತಮದಲ್ಲಿ ಇದ್ರೆ ನೀವೇನು ಮಾಡಬೇಕಾಗತ್ತೆ ಯಾವುದೋ ದೂರದ ನೆಂಟಸ್ಗೆ ಏನು ಮಾಡಬೇಕಾಗತ್ತೆ ಆಯ್ತಾ ಸೊ ಇದೇ ರಾಹು ಈಗ ಇಷ್ಟುವರೆಗೆ ವೃಷಭ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಉತ್ ಹುಚ್ಚನಾಗಿದ್ದಾಗ ಈಗ ಮೇಷರಾಶಿಗೆ ಕಾಲಿಡ್ತಾ ಇದ್ದಾನೆ ಏಪ್ರಿಲ್ ಹನ್ನೆರಡಕ್ಕೆ ರಾತ್ರಿ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಅದೇ ಗುರು ಹದಿಮೂರನೇ ತಾರೀಕು ಏಪ್ರಿಲು ಮೀನಕ್ಕೆ ಕುಂಭದಿಂದ ಮೀನಕ್ಕೆ ಬರ್ತಾನೆ ನೋಡಿ ರಾಹುನ ಹನ್ನೆರಡನೇ ಮನೆಯಲ್ಲಿ ಗುರು ಗುರು ಜೊತೆಗೆ ರವಿ ಕೂಡ ಇರ್ತಾನೆ ಏಪ್ರಿಲ್ ಹದಿನಾರಕ್ಕೆ ರವಿ ಮೇಷಕ್ಕೆ ಬರ್ತಾನೆ ಹುಚ್ಚನಾಗ್ತಾನೆ ಈಗ ನಾನು ಯಾವುದಕ್ಕೆ ಹೇಳೋದು ತುಲಾರಾಶಿಯವರಿಗೆ ಹೇಳು ತುಲಾರಾಶಿ ಲಗ್ನದವರಿಗೆ ಕೇತು ಅಲ್ಲೇ ಇದ್ದಾನೆ ಅಂದರೆ ಏನಾಯಿತು ಇನ್ನು ಹದಿನೆಂಟು ತಿಂಗಳ ಕಾಲ ಕೇತು ತುಲಾ ಲಗ್ನ ತುಲಾ ರಾಶಿಯವರು ಒಂದು ರೀತಿಯಲ್ಲಿ ಒಂಕುಂಟಿ ಜನ ರೂಟೆಡ್ ರೂಟನ್ನು ಹುಡ್ಕೊಂಡು ಹೋಗುವವರು ಮೂಲ ಶೋಧನೆಯನ್ನು ಮಾಡ್ತಾರೆ ಒಂದು ರೀತಿಯಲ್ಲಿ ಸಿ ಐ ಡಿ ಕೆಲಸ ಎ ಸಿ ಬಿ ಇದೆಲ್ಲ ಬರ್ತದಲ್ಲ ಎ ಸಿ ಬಿ ಅಥವಾ ಸಿ ಐ ಡಿ ಅಂತಹ ವಿಚಾರಗಳು ಬರ್ತಾ ಇರ್ತವೆ ಎದುರುಗಡೆ ರಾಹು ರಿಲೇ ಸ ನೋಡಿ ಇದು ನ್ಯಾಚುರಲ್ ಸಪ್ತಮ ಸ್ಥಾನ ಸ್ಪೌಸಿನ ಮನೆ ತುಲಾರಾಶಿ ಸೊ ಸಂಬಂಧದಲ್ಲಿ ಸ್ವಲ್ಪ ಹುಳಿ ಹಿಂಡಬಹುದು ಹುಳಿ ಹುಳಿಯಾಗಬಹುದು ಸ್ಪೌಸ್ ಸನ್ಯಾಸತ್ವವನ್ನು ತೆಗೆದುಕೊಳ್ಳಬಹುದು ಡೈವರ್ಸ್ ಆಗುವಂಥ ಸಾಧ್ಯತೆ ಉಂಟು ಮೇಷ ಮತ್ತೆ ತುಲಾದವರು ಯಾರಾದರೂ ಇದ್ದಲ್ಲಿ ಡೈವರ್ಸ್ ಕಾರಣ ಏನು ಮಾತು 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 ಜಗಳ ಸುಳ್ಳು ವಂಚನೆ ದಗ ಮೋಸ ಎಲ್ಲ ಇದರಿಂದಾಗಿ ಡೈವರ್ಸ್ ಆಗುವ ಸಾಧ್ಯತೆ ಇದೆ ರಾಹು ಯಾರ ಮನೆಯಲ್ಲಿದ್ದಾನೆ ಬೆಂಕಿಯಲ್ಲಿದ್ದಾನೆ ಬೆಂಕಿಯ ಮನೆಯಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಇಷ್ಟುವರೆಗೆ ಪೃಥ್ವಿ ತತ್ವ ರಾಶಿಯಲ್ಲಿದ್ದ ಮುಂಚೆ ವಾಯು ತತ್ವ ಅವನು ವಾಯು ತತ್ವದವನೇ ವಾಯು ತತ್ವದನಾಗಿ ಮಿಶ್ರನದಲ್ಲಿದ್ದು ವಾಯು ತತ್ವದಲ್ಲಿ ಅದಕ್ಕೆ ಉಚ್ಚ ನೋಡಿ ಈಗ ಬೆಂಕಿ ತತ್ವದಲ್ಲಿದ್ದಾನೆ ತಿಳ್ಕೊಳ್ಳಿ ಬೆಂಕಿ ತತ್ವದಲ್ಲಿ ರಾಹು ಇದ್ದಾಗ ಧಗ ಧಗ ಧಗದ ಬೆಂಕಿ ಈಗ ಹತ್ತಿ ಉರಿತಾ ಇದೆ ಯುದ್ಧ ವರ್ಲ್ಡ್ ವಾರ್ ಘೋಷಣೆ ಆಗ್ಬಹುದು ರಾಹುಕೂಜ ಬಂದರೆ ಇನ್ನಷ್ಟು ಬೆಂಕಿ ಸೈನಿಕರು ನಾಶ ಓಕೆ ಸೊ ಆ ರೀತಿಯಾಗಿ ಇರ್ತದೆ ಸೊ ಇವರಿಗೆ ತುಲಾ ಲಗ್ನ ಅಥವಾ ತುಲಾ ರಾಶಿಯವರಿಗೆ ಶುಕ್ರ ಇಂಪಾರ್ಟೆಂಟ್ ಪಂಚಮದಲ್ಲಿದ್ದಾನೆ ಉಜ್ಜಾರಾಯಿ ಶುಕ್ರ ಮುಂದೆ ಆರನೇ ಮನೆಗೆ ಹೋಗ್ತಾನೆ ಶುಕ್ರ ಪಂಚಮದಲ್ಲಿದ್ದಾಗ ಪೂರ್ವ ಪುಣ್ಯ ಚೆನ್ನಾಗಿರುತ್ತೆ ರಾಹು ಬದ ಒಟ್ಟಿಗಿದ್ದರೆ ವಿಪರೀತ ಪಾಂಡಿತ್ಯ ಯೋಗ ಸಿಗ್ತದೆ ರವಿ ಮತ್ತು ಇನ್ನೊಂದು ತಿಂಗಳ ಇನ್ನೊಂದು ಮೂರು ದಿವಸ ಏಪ್ರಿಲ್ ಹದಿಮೂರು ಹದಿನಾರರಿಂದ ಮೇಷಕ್ಕೆ ಬಂದಾಗ ಒಂದು ತಿಂಗಳು ರವಿ ರಾಹು ಒಟ್ಟಿಗೆ ಗ್ರಹಣಸ್ಥ ತನ್ನ ಪಿತೃಕಾರಕ ಅಂದರೆ ತಂದೆ ಇದ್ದರೆ ನಿಮ್ಮ ಒರಿಜಿನಲ್ ಚಾರ್ಟ್ನಲ್ಲಿ ರಾಹು ಒಂದು ವೇಳೆ ಮೇಷದಲ್ಲಿ ಇದ್ದರೆ ತಂದೆ ಸಾಯಬಹುದು ಅಥವಾ ಆಸ್ಪತ್ರೆ ಅಡ್ಮಿಟ್ ಆಗಬಹುದು ನಾವು ಹೇಳ್ತೇವೆ ನಾಡಿಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಯಾರ ಚಂದ್ರ ರಾಹು ಒಟ್ಟಿಗಾದರೆ ತಾಯಿ ಸಾಯ್ತಾರೆ ಅಂತೇಳಿ ಹೇಳ್ತೇವೆ ಅದೇ ತಂದೆ ರವಿ ಇದ್ರೆ ತಂದೆ ಸಾಯ್ತಾರೆ ಅಂತ ಹೇಳ್ತೇವೆ ಉದಯ ಇದ್ರೆ ತಮ್ಮ ಸಾಯ್ತಾನೆ ಅಂತ ಹೇಳ್ತೇವೆ ಹೀಗೆ ಅಥವಾ ಸ್ಕಿನ್ ಅಲರ್ಜಿ ಬರಬಹುದು ಅಂತ ಹೇಳ್ತೇವೆ ಸೊ ಕಾರಕತ್ವಗಳನ್ನು ಮರಿಬೇಡಿ ನಾನೀಗ ಹೇಳಿದ ರಾಹುವನ್ನು ಕಾರಕತ್ವ ಮರಿಬೇಡಿ ಹಾಗೆ ಗುರು ಗುರುವಲ್ಲಿದ್ದಾನೆ ಗುರು ಆರನೇ ಮನೆಯಲ್ಲಿದ್ದಾನೆ ತುಲಾ ರಾಶಿಯವರಿಗೆ ಆರನೇ ಮನೆ ತುಲಾ ಲಗ್ನದವರಿಗೆ ಆರನೇ ಮನೆ ಅಂದರೆ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಡಿಸ್ಚಾರ್ಜ್ ಆಗಿ ಬರ್ತೀರ ಅಂದರೆ ಸುರಕ್ಷ ಸುರಕ್ಷಿತವಾಗಿರ್ತೀರ ಗುರುವಿನ ಪಂಚಮ ದೃಷ್ಟಿ ಕಟಕ ರಾಶಿ ಮೇಲೆ ಅಂದರೆ ವೃತ್ತಿಯ ಮೇಲೆ ಸೊ ಆ ವೃತ್ತಿಯಲ್ಲಿ ನಿಮಗೆ ಸುರಕ್ಷಿತವಾಗಿದೆ ಆ ಗುರುವಿನ ಆಶೀರ್ವಾದ ಇದೆ ಗುರುವಿನ ನೇರ ದೃಷ್ಟಿ ಕನ್ಯಾ ರಾಶಿ ಮೇಲೆ ಅಂದ ಮೇಲೆ ನೀವು ಕೂಡ ತೀರ್ಥಯಾತ್ರೆಗೆ ಹೋಗಬಹುದು ತೀರ್ಥಕ್ಷೇತ್ರಗಳನ್ನು ನೋಡಬಹುದು ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡಬಹುದು ಗುರುವಿನ ಒಂಬತ್ತನೇ ದೃಷ್ಟಿ ನಿಮ್ಮ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ ಧನ ಕುಟುಂಬ ಎಲ್ಲ ಒಳ್ಳೆದಿರ್ತದೆ ಓಕೆ ಶನಿ ಎಲ್ಲಿದ್ದಾನೆ ನಿಮ್ಮಿಂದ ನಾಲ್ಕನೇ ಮನೆಯಲ್ಲಿದ್ದಾನೆ ಅಂದರೆ ನೀವು ಇನ್ನು ಹದಿನೆಂಟು ತಿಂಗಳು ನಿಮ್ಮ ಹೋಮ್ಲ್ಯಾಂಡ್ ಬಿಡಬೇಕಾಗತ್ತೆ ತಾಯಿಯಿಂದ ದೂರ ಇರಬೇಕಾಗತ್ತೆ ತಾಯಿ ಹತ್ತಿರ ಇದ್ದರೆ ನಿಮ್ಮ ಅಭಿವೃದ್ಧಿ ಕಡಿಮೆ ತುಲಾರಾಶಿಗೆ ನೆಕ್ಸ್ಟು ಶನಿಯ ಮೂರನೇ ದೃಷ್ಟಿ ಆರನೇ ಮನೆ ಮೇಲೆ ಸ್ವಲ್ಪ ಬೆನ್ನು ಮೂಳೆ ನೋವು ಕಾಲು ನೋವು ಮಂಡಿ ನೋವು ಬರಬಹುದು ಶನಿಯ ನೇರ ದೃಷ್ಟಿ ನಿಮ್ಮ ಸ್ಥಾನದ ಮೇಲೆ ಎಂಪ್ಲಾಯಿಸ್ ರಗಳೇ ಇರ್ಬೋದು ಅಲ್ಲಾಬೌದು ಜಿಂದಾಬಾದ್ ಜಿಂದಾಬಾದ್ ಇಲ್ಲ ಮುರ್ದಾಬಾದ್ ಮುರ್ದಾಬಾದ್ ಅದೇ ಶನಿಯ ದಶಮ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಇರೋದ್ರಿಂದ ನೀವು ಸ್ವಲ್ಪ ನಿಧಾನಿ ಮಾತು ನಿಧಾನ ಕೃತಿ ನಿಧಾನ ಹೋ ಈ ರೀತಿಯ ಒಂದು ವಿಶ್ಲೇಷಣೆಯನ್ನು ಕೊಡಬೇಕಾಗ್ತದೆ ಲಗ್ನ ಎರಡು ಡಿಗ್ರಿ ಇದೆ ಇಪ್ಪತ್ತೆಂಟು ಡಿಗ್ರಿ ಸೂರ್ಯ ಸೊ ಸೂರ್ಯನಿಗೆ ತಾಮ್ರ ಲೋಟದಿಂದ ಅರ್ಘ್ಯವನ್ನು ಕೊಡ್ತಾ ಇರಿ ಬಹಳ ಒಳ್ಳೆಯದಾಗ್ತದೆ ಶಿವಲಿಂಗಕ್ಕೆ ದಿವಸ ಹಾಲು ನೀರನ್ನು ಇನ್ನು ಹದಿನೆಂಟು ತಿಂಗಳ ಕಾಲ ಬಿಡ್ತಾ ಇರಿ ಬಹಳ ಒಳ್ಳೆಯದಾಗ್ತದೆ ಕುಜನ ಹನುಮಾನ್ ಚಾಲಿಸ ಹೇಳ್ತಾ ಇರಿ ವಿಷ್ಣು ಸಹಸ್ರನಾಮ ಇರಿ ಬೃಹಸ್ಪತಿ ದರ್ಶನ ಅಂದರೆ ಶ್ರೀ ಗುರು ರಾಘವೇಂದ್ರ ಅಥವಾ ಸಾಯಿನಾಥನ ದರ್ಶನ ಮಾಡ್ತಾ ಇರಿ ಗುರುವಾರ ಗುರುವಾರ ಶುಕ್ರ ಚೆನ್ನಾಗಿದ್ದಾನೆ ಶನಿ ಹನುಮಾನ್ ಚಾಲೀಸ್ ಹೇಳಿದ್ರೆ ರವಿ ಶನಿಗೇನು ಬೇಡ ಒಂದು ತೆಂಗಿನಕಾಯಿಯಲ್ಲಿ ಎರಡು ಕಣ್ಣನ್ನು ಒಡೆದು ಕರಿ ತುಂಬಿ ಮುಂದಿನಿಂದ ಹಿಂದಕ್ಕೆ ಬಿಸಾಕಿ ನದಿಗೆ ಒಂದು ಶನಿವಾರ ಸಾಧ್ಯವಾದರೆ ಒಂದು ಚಿನ್ನದ ಪೆಂಡೆಂಟ್ ಗಣೇಶನ ಪೆಂಡೆಂಟ್ ಮಾಡಿ ಕೊರಳಲ್ಲಿ ಚಿನ್ನದ ಸರದಲ್ಲಿ ಹಾಕಿಕೊಳ್ಳಿ ಇದೆಷ್ಟು ಮಾಡಿದರೆ ಬಹಳಷ್ಟು ಆಯಿತು ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್ ಗಾಡ್